ಚುನಾವಣಾ ರಂಗು ರಾಜ್ಯದಲ್ಲಿ ದಿನ ಕಳೆದಂತೆ ಹೆಚ್ಚು ಆಗ್ತಾ ಇದೆ ಆಡಳಿತ ಪಕ್ಷ ಬಿಜೆಪಿ ತನ್ನ ಆಡಳಿತ ಏನು ಅಭಿವೃದ್ಧಿ ಏನು ಅಂತ ಜನರಿಗೆ ಸಾರಿ ಓಟ್ ಕೇಳೋಕ್ಕಿಂತ ಹೆಚ್ಚೆಚ್ಚಾಗಿ ಉರಿಗೌಡ ಆಯ್ತು ದೊಡ್ಡಂಜಗೌಡ ಆಯ್ತು ಇದೀಗ ಟಿಪ್ಪುವಿನ ಖಡ್ಗದ ಬಗ್ಗೆ ಮಾತನಾಡೋದ್ರ ಮುಖಾಂತರ ಹಿಂದೂಗಳನ್ನ ಓಲೈಕೆ ಮಾಡೋಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ ಅನ್ನ ಏಕಾಂಗಿಯಾಗಿ ನಿಲ್ಲಿಸಲು ಬಿಜೆಪಿ ಪ್ಲಾನ್ ರಾಜ್ಯ ಚುನಾವಣಾ ಅಖಾಡಕ್ಕೆ ಟಿಪ್ಪುವಿನ ಖಡ್ಗ ಎಂಟ್ರಿ ಹೈದರಾಲಿ ಯಾರು ಟಿಪ್ಪು ಸುಲ್ತಾನ್ ಯಾರು ಅವರಿಗೆ ಪಟ್ಟಾಭಿಷೇಕ ಮಾಡಿದ್ಯಾರು ನಂಬಿಕೆ ದ್ರೋಹದಿಂದ ಅಧಿಕಾರ ಹಿಡಿದವರು ಅಂತೇಳಿ ಹೈದ್ರಾಲಿಯಂಡ್ ಟಿಪ್ಪುವಿನ ಹಿಸ್ಟರಿ ಮೇಲೆ ಅನುಮಾನದ ಕರಿನೆರಳು ಚೆಲ್ಲಿದ ಬಿಜೆಪಿ ಇದೀಗ ಟಿಪ್ಪುವಿನ ಖಡ್ಗವನ್ನೇ ಬಳಸಿಕೊಂಡು ಅದೇ ಖಡ್ಗದಲ್ಲಿಯೇ ಕಾಂಗ್ರೆಸ್ಗರಿಗೆ ತಿವಿಯುವ ಹುನ್ನಾರ ನಡೆಸಿದೆ ಕಾಂಗ್ರೆಸ್ ಅನ್ನ ಏಕಾಂಗಿಯಾಗಿ ನಿಲ್ಲಿಸುವ ಸಂಚನ ರೂಪಿಸಿದೆ ಟಿಪ್ಪು ಸುಲ್ತಾನ್ ತನ್ನ ಖಡ್ಗದ ಮೇಲೆ ನನ್ನ ಖಡ್ಗ ಕಾಫಿಗರ ರಕ್ತವನ್ನು ನೋಡಲಿಕ್ಕೆ ಹಪ್ಪಹಬ್ಬಿಸ್ತಾ ಇದೆ ಅಂತ ಅರೇಬಿಕ್ ಭಾಷೆಯಲ್ಲಿ ಬರೆದುಕೊಂಡಿದ್ದ ಅಂತ ಸಿಟಿ ರವಿ ಹೇಳಿದ್ದಾರೆ ನಾವು ಇತಿಹಾಸದಲ್ಲಿ ಟಿಪ್ಪುವನ್ನು ಮೈಸೂರು ಹುಲಿ ಅಂತ ಓದಿದ್ದೇವೆ ಕನ್ನಡ ಪ್ರೇಮಿ ಅಂತ ಓದಿದ್ದೇವೆ ಸರ್ವಧರ್ಮ ಸಹಿಷ್ಣು ಅಂತ ಓದಿದ್ದೇವೆ ಆದರೆ ವಾಸ್ತವಿಕ ಸತ್ಯ ಅದಕ್ಕೆ ಭಿನ್ನವಾಗಿರೋದು ದಾಖಲೆಗಳ ಪ್ರಕಾರ ಅವನ ಖಡ್ಗದಲ್ಲಿ ಅವನು ಬರೆಸ್ಕೊಂಡಿದ್ದದ್ದು ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಾಯಿಸುತ್ತಿದೆ ಅಂತ ಅರೇಬಿಕಲ್ಲಿ ಬರೆಸ್ಕೊಂಡಿದ್ದಾನೆ ಕಾಫಿರು ಅವ್ರು ಯಾರು ಯಾರು ಇಸ್ಲಾಮನ್ನು ನಂಬೋದಿಲ್ಲ ಅವರೆಲ್ಲರೂ ಕಾಫಿರರು ಅಂದರೆ ಎಲ್ಲ ಹಿಂದೂಗಳು ಕಾಫಿರರು ಅವರು ಒಕ್ಕಲಿಗರಿರ್ಬೋದು ಬ್ರಾಹ್ಮಣರಿರ್ಬೋದು ವೀರಶೈವ್ ಇರ್ಬೋದು ಕುರುಬ್ರು ಇರ್ಬೋದು ಅಥವಾ ಇನ್ಯಾವುದೇ ಜಾತಿ ಇರ್ಬೋದು ಇಸ್ಲಾಮರೋರೆಲ್ಲರೂ ಕಾಫಿರರು ಅವರು ರಕ್ತಕ್ಕಾಗಿ ಅಂತ ಅನ್ನೋವನ್ನ ಮತಾಂಧ ಅಂತ ಇತಿಹಾಸ ಗುರುತಿಸಬೇಕಾಗಿತ್ತು ದುರ್ದೈವ ಸರ್ವಧರ್ಮ ಸಹಿಷ್ಣು ಅಂತ ಸುಳ್ಳು ಬರೆದ್ರು ಇಷ್ಟು ದಿನ ಹೈದರಾಲಿ ಟಿಪ್ಪುವಿಗೆ ಬೈದ್ಕೊಂಡು ಟಿಪ್ಪು ಜಯಂತಿಗೆ ಹಾಲು ತುಪ್ಪ ಬಿಟ್ಟ ಬಿಜೆಪಿ ಇದೀಗ ಚುನಾವಣಾ ಹೊಸ್ತಿಲಲ್ಲಿ ಟಿಪ್ಪು ಖಡ್ಗದ ಬರವಣಿಗೆಯ ಮೇಲೆ ಬಿಜೆಪಿ ಸರ್ಕಾರದ ಬಾವುಟವನ್ನು ನೆಡಲಿಕ್ಕೆ ಮುಂದಾಗಿದೆ ಟಿಪ್ಪು ಸುಲ್ತಾನನನ್ನ ಹೇಗೆ ಮೈಸೂರಿನ ಹುಲಿ ಧರ್ಮ ಸಹಿಷ್ಣು ಕನ್ನಡ ಪ್ರೇಮಿ ಅನ್ನೋದು ಅಂತ ಪ್ರಶ್ನಿಸಿದೆ ಒಟ್ಟಾರೆ ರಾಜ್ಯ ರಾಜಕೀಯದ ಅಖಾಡದಲ್ಲಿ ಅಭಿವೃದ್ಧಿ ರಾಜಕಾರಣಕ್ಕಿಂತ ಹಗರಣ ಸತ್ತವರ ಹೆಸರಿನ ಇತಿಹಾಸದ ರಾಜಕೀಯವೇ ಹೆಚ್ಚು ಸದ್ದು ಮಾಡ್ತಾ ಇದೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು